ತಜ್ಞರ ವರದಿಯನ್ನು ತರಿಸ್ಕೊಂಡಿದ್ದಾರೆ. ತಜ್ಞರಿಗೆ ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಒಂದು ವರದಿಯನ್ನು ಕೊಟ್ಬಿಟ್ಟಿದ್ದಾರೆ. ಅವರಿಗೆ ಸಾಮಾನ್ಯ ಜನರು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ಅವರ ಪರಿಸ್ಥಿತಿ ಏನು ಅಂತೇಳಿ ಅವರಿಗೆ ಅರಿವಿಲ್ಲ. ಒಂದು ಲ್ಯಾಪ್ಟಾಪ್ ತಗೊಂಡು ಅದನ್ನು ವ್ಯವಸ್ಥೆ ಮಾಡಬೇಕಾದ್ರೆ 50,000 ರೂಪಾಯಿ ಖರ್ಚಿದೆ. ಆನ್ಲೈನ್ ಶಿಕ್ಷಣ ಮಾಡಲೇಬೇಕು ಅನ್ನೋದಿದೆಯಲ್ಲ, ಒಳ್ಳೆಯದಲ್ಲ. 50,000 ರೂಪಾಯಿ ಎಲ್ಲಿ ತರೋದು? ಇವತ್ತು 5 ರೂಪಾಯಿ ಒದ್ದಾಡ್ತಾ ಇದ್ದಾರೆ. 50,000 ರೂಪಾಯಿ ತರೋಕ್ಕಾಗೋದಿಲ್ಲ. ಆನ್ಲೈನ್ ಶಿಕ್ಷಣ ಯಾವುದೇ ಕಾರಣಕ್ಕೂ ಬೇಡ. ಗ್ರಾಮೀಣ ಪ್ರದೇಶದ ಮಕ್ಕಳು ಲ್ಯಾಪ್ಟಾಪ್ ಅದನ್ನು ಉಪಯೋಗಿಸಕ್ಕೆ ಬರೋದಿಲ್ಲ, ಪ್ರಾಮಾಣಿಕವಾಗಿ ಬರೋದಿಲ್ಲ, ಮತ್ತು ಕರೆಂಟ್ ಇರೋದಿಲ್ಲ. 108 ಸಮಸ್ಯೆಗಳಿದೆ. ಈ ಆನ್ಲೈನ್ ಶಿಕ್ಷಣ ತರಬೇಕು ಅಂಥೇಳಿ ಹೊರಟಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಇದು ಅತ್ಯಂತ ಘೋರ ಅನ್ಯಾಯ. ಇದನ್ನು ಸರ್ಕಾರ ಆನ್ಲೈನ್ ಶಿಕ್ಷಣದ ಬದಲು ಪ್ರಾಣ ಉಳಿಸಿ, ಮೊದಲು ಪ್ರಾಣ ಉಳಿಬೇಕಾಗಿದೆ. ಪ್ರಾಣ ಉಳಿದ್ರೆ ಆನ್ಲೈನ್. ಇವತ್ತು ದಿನ ದಿನ ಕೊರೋನಾ ಸೋಂಕು ಬಹುಶಃ ಭಾರಿ ಏರ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸರ್ಕಾರ ಜವಾಬ್ದಾರಿಯಿಂದ ವರ್ತಿಸಬೇಕು. ನೀವು ವೈದ್ಯರು ಮೊದಲು, ವೈದ್ಯರ ಕೊರತೆ ಭಾಳ ಇದೆ. ವೈದ್ಯರ ಕೊರತೆಯನ್ನು ತಕ್ಷಣ ತಪ್ಪಿಸಬೇಕು. ನಾವು ಕನ್ನಡ ಚಳವಳಿ ವಾಟಾಳ್ ಪಕ್ಷ ನಾಳೆಯಿಂದ ಪ್ರಾಣ ಉಳಿಸಿ ಅಂತೇಳಿ ಇಡೀ ರಾಜ್ಯಾದ್ಯಂತ ಚಳವಳಿ ನಾಳೆಯಿಂದ ಶುರು ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಎಲ್ಲೆಲ್ಲಿ ಹೋಗ್ಬೇಕು ಹೋಗ್ತೀವಿ, ಎಲ್ಲ ಕಡೆ ಕೂಗ್ತೀವಿ, ಎಲ್ಲ ಕಡೆ ಹೇಳ್ತೀವಿ, ಪ್ರಾಣ ಉಳಿಸಿ, ಪ್ರಾಣ ಉಳಿಸಿ, ಪ್ರಾಣ ಉಳಿಸಿ. ಇದುವರೆಗೂ ಕನ್ನಡ ಚಳವಳಿಯನ್ನು ನಿರಂತರವಾಗಿ ಮಾಡಿರ್ತಕ್ಕಂಥ ನಾವು ಪ್ರಾಣ ಉಳಿಸಿ ಚಳವಳಿಯನ್ನು ಇಡೀ ರಾಜ್ಯಾದ್ಯಂತ ತೀವ್ರವಾಗಿ ಮಾಡಬೇಕು ಅಂತ ಇದ್ದೇವೆ. ಈಗ ಯಾವುದೇ ಕಾರಣಕ್ಕೂ ಆನ್ಲೈನ್ ಬೇಡವೇ ಬೇಡ. ಆ ದೃಷ್ಟಿಯಿಂದ ಇವತ್ತು ಆನ್ಲೈನ್ ಭೂತ ಸುಡುವ ಮೂಲಕ ತೀವ್ರವಾದಂಥ ಚಳವಳಿಯನ್ನು ಆರಂಭ ಮಾಡ್ತಾ ಇದ್ದೇವೆ.